ಒಂದ್ಸಲ ಒಬ್ಬ ವ್ಯಕ್ತಿ ಕಾವಿ ಹಾಕಿಕೊಂಡು ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅವರ ಮುಂದೆ ಇಬ್ರು ಬ್ರಿಟಿಷ್ ಮಹಿಳೆಯರು ಕುಳಿತುಕೊಂಡಿದ್ರು. ಕಾವಿ ಹಾಕಿಕೊಂಡು ಕುಳಿತಿದ್ದ ಆ ವ್ಯಕ್ತಿಗೆ ತಮಾಷೆ ಮಾಡಿಕೊಂಡು ನಗಾಡ್ತಾ ಇದ್ರು. ಕೂಡ್ಲೆ ಆ ಹುಡುಗಿಯರ ಕಣ್ಣು ಕಾವಿ ದಾರಿ ಧರಿಸಿದ್ದ ವಾಚ್ನ ಮೇಲೆ ಬೀಳುತ್ತೆ. ನೋಡಿದ ಕೂಡ್ಲೆ ದುಬಾರಿ ವಾಚ್ ಅನ್ನೋದು ಅವ್ರಿಗೆ ಕೂಡ್ಲೆ ಗೊತ್ತಾಗುತ್ತೆ. ವಾಚ್ ಕಿತ್ಕೊಳ್ಳೋದಕ್ಕೆ ಆ ಹುಡುಗಿಯರು ಒಂದು ಪ್ಲಾನ್ ಮಾಡ್ತಾರೆ. ನೀನು ನಿನ್ನ ವಾಚನ್ನ ಕೊಟ್ಟು ಬಿಡು, ಇಲ್ಲ ಅಂದ್ರೆ ಪೊಲೀಸರನ್ನ ಕರೆಸಿ ನಮ್ಮ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತೀವಿ ಅಂತ ಆ ಹುಡುಗಿಯರು ಕಾವಿ ದಾರಿಯನ್ನ ಹೆದರಿಸ್ತಾರೆ. ಆ ವ್ಯಕ್ತಿ ಇದನ್ನ ಕೇಳಿಸದ ಹಾಗೆ ನಟನೆ ಮಾಡ್ತಾರೆ. ಆಗ ಹುಡುಗಿಯರು ಇವ್ರಿಗೆ ಕಿವಿ ಕೇಳಿಸೋದಿಲ್ಲ ಅಂತ ಅಂದುಕೊಳ್ತಾರೆ. ಹೀಗಾಗಿ ಕೈ ಸನ್ನೆ ಮಾಡಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ್ಲೂ ಕಾವಿ ದಾರಿ ಅರ್ಥ ಆಗದ ಹಾಗೆ ನಟನೆ ಮಾಡ್ತಾರೆ. ಕೊನೆಗೆ ನೀವು ಏನ್ ಹೇಳ್ತಿದ್ದೀರೋ ಅದನ್ನ ಬರೆದುಕೊಡಿ ಅಂತ ಸನ್ನೆ ಮೂಲಕ ಹೇಳ್ತಾರೆ. ಇದು ಒಳ್ಳೆ ಐಡಿಯಾ ಅಂತ ಹುಡುಗಿಯರು ನೀನು ನಿನ್ನ ವಾಚ್ ಕೊಡು, ಇಲ್ಲದೆ ಇದ್ರೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಹೇಳಿ ಪೊಲೀಸರನ್ನ ಕರೆಸ್ತೀವಿ ಅಂತ ಬರೆದು ಕೊಡ್ತಾರೆ. ಹೀಗೆ ಬರೆದುಕೊಟ್ಟಾಗ ಆ ವ್ಯಕ್ತಿ ಇದನ್ನ ಓದ್ತಾರೆ. ಸರಿ, ಈಗ ಪೊಲೀಸರನ್ನ ಕರೆಸಿ ಅಂತ ಹೇಳುತ್ತಾರೆ. ಆ ವ್ಯಕ್ತಿ ಬೇರ್ಯಾರು ಅಲ್ಲ, ಸ್ವಾಮಿ ವಿವೇಕಾನಂದ.